ಮತ್ತೆ ವೀಕ್ಷಕರ ಒಂದು ಸುಮಧುರ ಗೀತೆಯನ್ನು ನೋಡ್ಕೊಂಡು ಬಂದ್ರೆ, ಸುಮಧುರ ಗೀತೆಯ ನಂತರ ನಾವಿದ್ದೀವಿ ಫ್ರೆಂಡ್ಸ್ ಫುಟ್ವೇರ್ನಲ್ಲಿ. ಫ್ರೆಂಡ್ಸ್ ಫುಟ್ವೇರ್ ಇರುವಂಥದ್ದು ಮಂಡ್ಯ ಸರ್ಕಲ್ ಕೆ ಎಮ್ ದುಡ್ಡಿನಲ್ಲಿ ಇರುವಂತಹ ಮಂಡ್ಯ ಸರ್ಕಲ್ನಲ್ಲಿ ಇರುವಂತಹ ಫ್ರೆಂಡ್ಸ್ ಫುಟ್ವೇರು ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ ಅನ್ನುವಂಥದ್ದನ್ನು ಮಾಹಿತಿ ಕೊಟ್ಟೆ. ಹಾಗೆ ಮಾಲೀಕರು ನಾಗೇಶ್ವರು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು, ನಮ್ಮಲ್ಲಿ ಏನೇನು ಅವೈಲಬಿಲಿಟಿ ಇದೆ, ಹಾಗೆ ಪ್ರಚಲಿತ ಒಂದು ಸಮಯದಲ್ಲಿ ನಾವು ಏನೇನನ್ನು ಅಳವಡಿಕೆ ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ಕೂಡ ನಾವು ಈ ಫುಟ್ವೇರ್ನಲ್ಲಿ ಅಳವಡಿಕೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟರು. ಆ ನಿಟ್ಟಿನಲ್ಲಿ ನೀವು ಸರ್ ಈ ಒಂದು ಸಂಸ್ಥೆ ಎಂತಂದರೆ ಈ ಒಂದು ಅಂಗಡಿನ ನಿರ್ಮಾಣ ಮಾಡಿ ಎಷ್ಟು ವರ್ಷ ಆಯಿತು? ಸುಮಾರು ಒಂದು 9-10 ವರ್ಷ ಆಯಿತು ಸರ್. 9-10 ವರ್ಷ ಆಯಿತು ನೀವು ಇದನ್ನು ಮಾಡಿ, ಈ ಅಂಗಡಿಯನ್ನು ಮಾಡಿ. ಓಕೆ, ನಿಮ್ಮ ಒಂದು 9-10 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಕಹಿ ಘಟನೆ ಏನು, ಸಿಹಿ ಘಟನೆ ಏನು? ಕಹಿ ಘಟನೆ ಅಂತಂದರೆ ಸ್ಲಿಪ್ಪರ್ ಪರ್ಚೇಸ್ ಇದೆ ಲೋಕಲ್ ಅಲ್ವಾ, ಇದೆಲ್ಲ ಲೋಕಲ್ ಸರ್. ನೀವು ನಾವು ಅಫಿಷಿಯಲ್ ಯೂಸ್ ಮಾಡೋಂಥ ಸ್ಲಿಪ್ಪರ್ಸ್ ಎಲ್ಲ ಕೊಟ್ಟಾಗ ಅವರು ರಫ್ ಯೂರ್ ಟಫ್ ಯೂಸ್ ಮಾಡಿ ಕಂಪ್ಲೇಂಟ್ ಅಂತ ಬರ್ತಿದ್ರು. ಅದೊಂದು ಕಹಿ ಘಟನೆ. ಕಹಿ ಘಟನೆ ಆಮೇಲೆ ಕಂಪ್ನಿ ಐಟಮ್ನು ಕೂಡ ಸಾಧಾರಣವಾಗಿ ಕೇಳ್ತಾರೆ. ಹಾಂ, ಸಾಧಾರಣವಾಗಿ ಕೇಳ್ತಾರೆ. ಬಟ್ ಸಿಹಿ ಘಟನೆ ಅಂತಂದರೆ ನಮ್ಮ ಅಂಗಡಿಲಿ ಜಾಸ್ತಿ ರೀಸನಬಲ್ ಕೊಡ್ತೀವಿ, ಅದರಿಂದ ಹೆಚ್ಚೆಚ್ಚು ಕಸ್ಟಮರ್ ಜಾಸ್ತಿ ಗ್ರಾಹಕರು ಇದ್ದಾರೆ, ಹಂಗಾಗಿ ಅದು ಸಿಹಿ ಘಟನೆ. ನಮ್ಮದು ಹೆಚ್ಚು ಫ್ರೆಂಡ್ ಸರ್ಕಲ್ ಜಾಸ್ತಿ ಇದೆ, ಅದರಿಂದ ತುಂಬ ಇಲ್ಲಿ ಲೋಕಲ್ ಎಲ್ಲ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರೋದ್ರಿಂದ ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ ನಾಗೇಶ್ವರ, ಯಾಕಂದ್ರೆ ಒಬ್ಬರು ಸ್ನೇಹ ಜೀವಿ ಅನ್ನೋದು ನಿಮ್ಮನ್ನು ನೋಡಿದಾಗಲೇ ಗೊತ್ತಾಗುತ್ತೆ. ವಿ ಆರ್ ಹ್ಯಾಪಿ ಅಬೌಟ್ ದಟ್ ಆಲ್ಸೋ. ಓಕೆ, ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಒಂದು ಅತ್ಯುನ್ನತ ಮಟ್ಟದಲ್ಲಿ ಒಂದು ನಡೀತಾ ಇರುವಂಥದ್ದೇ ಒಂದು ಖುಷಿ ನಮಗೆ ಸರ್ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದಗಳು. ಆ ನಿಟ್ಟಿನಲ್ಲಿ ನಿಮಗೆ ಈ ಒಂದು ಅಂಗಡಿ ಸಹಕಾರಿಯಾಗಿದೆ ಅನ್ನುವಂಥದ್ದು. ಹೌದು ಸರ್. ಓಕೆ, ನಿಮಗೆ ಈ ಒಂದು ಇದನ್ನು ಮಾಡಬೇಕು ಅನ್ನೋದು ಏನು ಉದ್ದೇಶ ಬಂತು ಅಂದರೆ, ಇಲ್ಲಿ ಸದ್ಯದಲ್ಲಿ ಈ ಸ್ಲಿಪ್ಪರ್ ಅಂಗಡಿ ಫುಟ್ವೇರ್ ಅಂಗಡಿನೇ ಮಾಡಬೇಕು ಅನ್ನುವಂಥದ್ದು ಏನು ಉದ್ದೇಶ? ದೊಡ್ಡಿನಲ್ಲಿ ಸಾಕಷ್ಟು ಫುಟ್ವೇರ್ ಅಂಗಡಿ ಇದ್ದಿರಲಿಲ್ಲ, ಕೆಲವೇ ಇತ್ತು, ಒಂದು ಎರಡೋ ಅಷ್ಟೇ ಇದ್ದಿದ್ದು. 9-10 ವರ್ಷದಲ್ಲಿ ಆ ಟೈಮ್ನಲ್ಲಿ 10 ವರ್ಷದಿಂದ ಯಾವುದೇ ರೀತಿ ಫುಟ್ವೇರ್ಗಳು ಇದ್ದಿರಲಿಲ್ಲ. ಆ ನಿಟ್ಟಿನಲ್ಲಿ ದೂರದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಫುಟ್ವೇರನ್ನು ಮಾಡಿದ್ವಿ ಅನ್ನುವಂಥದ್ದು ನಿಮ್ಮ ಮಾಹಿತಿ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಸಾಕಷ್ಟು ಕಾರ್ಯಕ್ರಮವನ್ನು ಸಾಕಷ್ಟು ಪ್ರಸಿದ್ಧ ಹೊಂದಿದಂತಹ ಅಂಗಡಿ ಮಳಿಗೆಗಳನ್ನು ನಿಮಗೋಸ್ಕರ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತಾ ಇರುವಂಥದ್ದು ನಮ್ಮ ಕಾರ್ಯಕ್ರಮದ ಒಂದು ವಿಶೇಷವಾಗಿದೆ. ಆ ನಿಟ್ಟಿನಲ್ಲಿ ಫ್ರೆಂಡ್ಸ್ ಮಾಲೀಕರಿದ್ದಾರೆ, ಹಾಗೆ ಅವರ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ಕೆಲಸಗಾರರು ಕೂಡ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಪ್ರಮೋದ್ ಅಂತ. 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಪ್ರಮೋದ್ ಅವರೇ, ನಾನು ಕೇಳಲಿಲ್ಲ, ಎಲ್ಲ ನೀವು ಹೇಳ್ಬಿಡ್ತಾ ಇದ್ದೀರಿ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಓಕೆ, ಏನ ಇದನ್ನೇ ಕೇಳ್ತಾರೆ ಅಂತ ಏನಾದರೂ ತಲೆಯಲ್ಲಿ ಹಾಕೊಂಡ್ಬಿಟ್ಟಿದ್ದೀರಾ? ಹಿಂಗೆ ಹಿಂಗೇನಿಲ್ಲ. ಏನಿಲ್ಲ ಏನಿಲ್ಲ, 5 ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ. ಓಕೆ, 5 ವರ್ಷದ ಎಕ್ಸ್ಪೀರಿಯನ್ಸ್ ಹೇಳಿ ಒಂದು ಲೈನಲ್ಲಿ ನೋಡೋಣ. ಫ್ರೆಂಡ್ಸ್ ಫುಟ್ವೇರ್ ಅಂತ ಫ್ರೆಂಡ್ಸ್ ಸರ್ಕಲಿಂದ ಕೂಡಿರೋದು ಒಂದು ಅಂಗಡಿ ಆಗೈತೆ ಇದು. ಫ್ರೆಂಡ್ಸ್ ಸರ್ಕಲಿಂದ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ಕೂಡಿಕೊಂಡಿದೆ ಈ ಅಂಗಡಿ ಅನ್ನುವಂಥದ್ದು ನಿಮ್ಮ ಮಾಹಿತಿ. ಓಕೆ, ಗ್ರಾಹಕರಿಗೆ ಉತ್ತಮವಾದ ರೀತಿಯಲ್ಲಿ ಯಾವುದೇ ರೀತಿಯ ಸ್ಲಿಪ್ಪರ್ಗಳು ದೊರೆಯುತ್ತದೆ. ಯಾವುದೇ ರೀತಿಯ ಸ್ಲಿಪ್ಪರ್ಗಳು ಅವರಿಗೆ ಎಷ್ಟು ಇಂಚಿಂದ ಅವ್ರ ಕಾಲು ಎಷ್ಟೇ ದೊಡ್ಡದಿದ್ರು ಎಷ್ಟೇ ಚಿಕ್ಕದಿದ್ರು ಇಲ್ಲಿ ಉತ್ತಮ ಸೈಜ್ನಲ್ಲಿ ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಮಾಹಿತಿ. ಓಕೆ, ಯಾರು ಬೇಕಾದ್ರೂ ಸಂಪರ್ಕಿಸ್ಬೋದು ಫ್ರೆಂಡ್ಸ್ ಫುಟ್ವೇರ್ ಅನ್ನುವಂಥದ್ದು. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಆ ನಿಟ್ಟಿನಲ್ಲಿ ನೀವು 5 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಓಕೆ, ಯಾವ ರೀತಿ ಇದೆ ನಿಮ್ಮ ಓನರ್ನ ಬಾಂಧವ್ಯ? ನಮ್ಮ ಓನರ್ನ ಬಾಂಧವ್ಯ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ, ಮತ್ತೆ ಸ್ವಂತ ತಮ್ಮನ ತರ ನೋಡ್ಕೋತಾರೆ. ಮತ್ತೆ 5 ವರ್ಷದಿಂದ ಇದ್ದೀರಿ ಅಂದ್ರೆ ಗೊತ್ತಾಗಲ್ಲ ನಮಗೆ. ಓಕೆ, ಒಂದು ಒಳ್ಳೆ ವಿಶ್ವಾಸ ಅವ್ರ ಮೇಲೆ, ಹಾಗೆ ನಿಮ್ಮ ಮೇಲೆ ಅವ್ರಿಗೆ ಒಂದು ಇದೆ ಅನ್ನುವಂಥದ್ದು. ನಾಗೇಶ್ವರ ಬಗ್ಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನಿಮಗೆ ಅವ್ರ ಮೇಲೆ ವಿಶ್ವಾಸ ಇದೆ ಅನ್ನುವಂಥದ್ದು 5 ವರ್ಷದ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ಗೊತ್ತಾಗುತ್ತೆ. ಓಕೆ, ಹಾಗೆ ನಾಗೇಶ್ವರ ನಿಮ್ಮ ಒಂದು ವೃತ್ತಿನಲ್ಲಿ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನುವಂಥದ್ದು ಇದೆಯಾ? ಹೌದು ಸರ್, ತಿನ್ನ ತುಂಬ ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತ ಇದೆ. ಓಕೆ, ಈ ವೃತ್ತಿ ಬಿಟ್ಟರೆ ಬೇರೆ ಯಾವುದಿದೆ ನಿಮಗೆ? ಬೇರೆ ಯಾವುದಿಲ್ಲ ಸರ್, ಇದು ಈ ವೃತ್ತಿನೇ ಸಂಪೂರ್ಣವಾಗಿ ಇದೇ ವೃತ್ತಿನಲ್ಲಿ. ಹೌದು ಸರ್. ಎಷ್ಟು ವರ್ಷ ಇವಾಗ? ನಿಮ್ಗೆ 27 ವರ್ಷ. 27 ವರ್ಷ. ಮದುವೆ ಆಗಿದೆ ಸರ್. ಮದುವೆ? ಮಕ್ಕಳಿದ್ದಾರಾ? ಪಾಪು ಇದೆ. ಪಾಪು ಇದೆ. ಓಕೆ, ಅವರ ಒಂದು ಸಹಕಾರ ನಿಮ್ಮ ಅಂಗಡಿಗೆ ಇದೆಯಾ? ಅವರು ಇಲ್ಲ ಸರ್, ಅವ್ರ ಸಹಕಾರ ನಮಗಿಲ್ಲ, ಅವ್ರ ಮನೇಲಿ ಇರ್ತಾರೆ ಅಷ್ಟೇ. ಒಟ್ಟಿನಲ್ಲಿ ಅವರು ಏನು ಅಂದರೆ ನಿಮ್ಮ ಈ ವೃತ್ತಿಗೆ ಅವರು ಏನು ಅಂದರೆ ಮಾಡಿ ಅನ್ನುವಂಥ ಸಪೋರ್ಟ್ ಮಾಡಿ. ಹೌದೌದು, ಬೆಂಬಲ ಸೂಚಿಸ್ತಾರೆ ಸಹಕಾರ.